ಜೈನಾಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ದುರಸ್ತಿಗೆ 25 ಕೋಟಿ ರೂಪಾಯಿ ಮಂಜೂರು. ದುರ್ಯೋಧನ ಐಹೊಳೆ. ಜೈನಾಪುರ ಬಹುಗ್ರಾಮ ಕುಡಿಯುವ ನೀರಿನ ಘಟಕದ ದುರಸ್ತಿಗೆ ರಾಜ್ಯ ಸರ್ಕಾರಕ್ಕೆ 25 ಕೋಟಿ ರೂಪಾಯಿ ಬೇಡಿಕೆ ಇಡಲಾಗಿದೆ. ಮುಂಬರುವ ಕ್ಯಾಬಿನೆಟ್ನಲ್ಲಿ ಮಂಜೂರಾತಿ ಸಿಗುವ ಭರವಸೆ ಇದೆ ಎಂದು ಶಾಸಕ ದುರ್ಯೋಧನ ಐಹೊಳೆ ಹೇಳಿದರು. ತಾಲೂಕಿನ ಡೊನವಾಡ ಮತ್ತು ಮಾಂಗನೂರ್ ಗ್ರಾಮದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಚಾಲನೆ ನೀಡಿದ ಬಳಿಕ ಅವರು ಮಾತನಾಡಿದರು. ಕಳೆದ 10 ವರ್ಷಗಳ ಹಿಂದೆ ಜೈನಾಪುರ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ರೂಪಿಸಲಾಗಿತ್ತು. ಪೈಪ್ಗಳು ಕಳಪೆ ಮಟ್ಟದ್ದಾಗಿರುವುದರಿಂದ ಅಲ್ಲಲ್ಲಿ ನೀರು ಸೋರಿಕೆಯಾಗಿ ಯೋಜನೆ ವಿಫಲವಾಗಿತ್ತು. ಇದನ್ನು ದುರಸ್ತಿ ಮಾಡಿ ಸುಮಾರು 10 ಹಳ್ಳಿಗಳಿಗೆ ನೀರು ಕೊಡಬೇಕೆಂದು ಸರ್ಕಾರಕ್ಕೆ ಪ್ರಸ್ತಾವನೆ ಸಲ್ಲಿಸಿದಾಗ ಮುಖ್ಯಮಂತ್ರಿಗಳು ಒಪ್ಪಿಗೆ ಸೂಚಿಸಿದ್ದಾರೆ ಎಂದರು. ಯೋಜನೆಯ ಈಗಿರುವ ಪೈಪ್ಗಳನ್ನು ಬದಲಾಯಿಸಿ ಕೃಷ್ಣಾ ನದಿ ಹತ್ತಿರ ಜಾಕ್ವೆಲ್ ನಿರ್ಮಾಣ ಮಾಡಿ ಶುದ್ಧ ಕುಡಿಯುವ ನೀರು ಪೂರೈಕೆ ಮಾಡಲಾಗುತ್ತದೆ. ಈ ಯೋಜನೆಗೆ ಬೇಕಾದ 25 ಕೋಟಿ ರೂಪಾಯಿ ಅನುದಾನ ಬರುವ ಸಚಿವ ಸಂಪುಟದಲ್ಲಿ ಮಂಜೂರಾತಿ ಸಿಗಲಿದೆ ಎಂದರು. ಕರಗಾಂವ್ ಏತ ನೀರಾವರಿ ಯೋಜನೆಗೆ ನೀರಿನ ಹಂಚಿಕೆಯಾಗಿ ಹಣಕಾಸಿನ ಇಲಾಖೆಗೆ ಕಡತ ಹೋಗಿದೆ. ಇಲ್ಲಿಂದ ಸಚಿವ ಸಂಪುಟಕ್ಕೆ ಬಂದು ಆಡಳಿತಾತ್ಮಕ ಮಂಜೂರಾತಿ ಸಿಗಲಿದೆ. ಮಹಾಲಕ್ಷ್ಮಿ ಏತ ನೀರಾವರಿ ಯೋಜನೆ ಜೊತೆಗೆ ಕರಗಾಂವ್ ಏತ ನೀರಾವರಿ ಯೋಜನೆಗೆ ಚಾಲನೆ ನೀಡಬೇಕೆಂದು ಮುಖ್ಯಮಂತ್ರಿ ಬಳಿ ಸಮಾಲೋಚಿಸುತ್ತೇನೆ ಎಂದರು. ರಾಯಬಾಗ ಕ್ಷೇತ್ರದಲ್ಲಿ ಬರುವ ಚಿಕ್ಕೋಡಿ ತಾಲೂಕಿನ ಡೊನವಾಡ ಗ್ರಾಮದಿಂದ ಕರಗಾಂವ್ ಗ್ರಾಮದವರೆಗೆ ರಸ್ತೆ ನಿರ್ಮಾಣಕ್ಕೆ 2 ಕೋಟಿ ರೂಪಾಯಿ ಅನುದಾನ ಮಂಜೂರಾಗಿದೆ. ಮಂಗನೂರು ಗ್ರಾಮದಿಂದ ಆಲೂರು ಗ್ರಾಮದವರೆಗೆ ರಸ್ತೆ ನಿರ್ಮಾಣಕ್ಕೆ 5 ಕೋಟಿ ರೂಪಾಯಿ ಮಂಜೂರಾಗಿದೆ. ಗುಣಮಟ್ಟದ ರಸ್ತೆ ನಿರ್ಮಾಣದಿಂದ ರೈತರಿಗೆ ಕಬ್ಬು ಕಳಿಸಲು ಅನುಕೂಲವಾಗಲಿದೆ. ಹೀಗಾಗಿ ಅಧಿಕಾರಿಗಳು ಮತ್ತು ಗುತ್ತಿಗೆದಾರರು ಗುಣಮಟ್ಟದ ರಸ್ತೆ ನಿರ್ಮಾಣ ಮಾಡಬೇಕು ಎಂದು ಸೂಚಿಸಿದರು. ಈ ಸಂದರ್ಭದಲ್ಲಿ ವಿಜಯ್ ಕೋಟಿವಾಲೆ ವಾಸುದೇವ್ ಯುವಕರು ಹಿರಿಯರು ಕೂಡಿಕೊಂಡು ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮವನ್ನು ನೆರವೇರಿಸಿದೆವು. ಇದು ಭಾಳ ದಿನದ ಬೇಡಿಕೆ. ಈ ರಸ್ತೆ ಕರಗಾಂವ ನಮ್ಮ ಅಚ್ಚಗಡೆ ನಮ್ಮ ಹದ್ದಿನ ತನಕ ಭಾಳ ರಸ್ತೆ ಕೆಟ್ಟೈತಿ. ಅದಕ್ಕೆ ನಾವು ಎಲ್ಲ ರೈತರಿಗೆ ನಾ ಕ್ಷಮೆಯನ್ನು ಕೇಳ್ತೇನೆ. ಯಾಕೆ ರಸ್ತೆ ಕೆಟ್ಟದ್ರಲ್ಲಿ ನೀವು ಅಡ್ಡಾಡಾಗದ್ರಿ. ಅದಕ್ಕೆ ವಿಶೇಷ ಅಂತಂದು ಇವತ್ತು ನಾವು ಭೂಮಿ ಪೂಜೆ ಕಾರ್ಯಕ್ರಮ ಮಾಡಿದೆವು. ನಾಳಿಂದನೇ ಅದನ್ನು ಈ ರಸ್ತೆಯನ್ನು ಪ್ರಾರಂಭ ಮಾಡಲಿಕ್ಕೆ ಗುತ್ತಿಗೆದಾರಿಗೂ ಕೂಡ ಕಿವಿಮಾತನ್ನು ಹೇಳಿ ಕಾಕೋಳವರು ಲೋಕೋಪಯೋಗಿ ಇಲಾಖೆಯವರು ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ರಸ್ತೆ ಡಾಂಬರೀಕರಣವನ್ನು ಮಾಡಿಕೊಡಬೇಕು ಮತ್ತು ಈ ಭಾಗದ ರೈತರಿಗೆ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಇಲ್ಲಿಕ್ಕೆ ಮತ್ತು ತಾಲೂಕಾ ಕಚೇರಿಗಳಿಗೆ ಹೋಗಲಿಕ್ಕೆ ಗುಣಮಟ್ಟದ ರಸ್ತೆಯನ್ನು ಮಾಡಿ ಅವರಿಗೆ ಅನುಕೂಲ ಮಾಡಿಕೊಡ್ಬೇಕಂತೇಳಿ ಅಂದ ಲೋಕೋಪಯೋಗಿ ಇಲಾಖೆ ಅಧಿಕಾರಿ ಕಾಕೋಳವರಿಗೂ ಕೂಡ ಕಿವಿಮಾತನ್ನು ಹೇಳಿ ಗುತ್ತಿಗೆದಾರ ಬೆನ್ನೆಳೆಯವರಿಗೂ ಕೂಡ ಒಳ್ಳೆಯ ಗುಣಮಟ್ಟದ ರಸ್ತೆ ಮಾಡಿರ್ತಾರೆ. ಅವರು ಈಗಾಗಲೇ ನೀರಿನ ಹಂಚಿಕೆ ಆಗೈತಿ. ಇನ್ನು ಮುಂದಿನ ವಾರದಾಗ ಕ್ಯಾಬಿನೆಟ್ ಹೋಗೋ ವ್ಯವಸ್ಥೆದಾಗ ಎಲ್ಲ ತಯಾರಿ ಮಾಡಿದೆವು. ಕ್ಯಾಬಿನೆಟ್ ಆಯ್ತಂದ್ರೆ ನಾವು ಮಹಾಲಕ್ಷ್ಮಿ ಕೂಡ ಸಿ ಎಮ್ ಅವ್ರ ತಂದು ಪೂಜೆ ಮಾಡ್ತೀವಿ. ಎರಡು ಕೂಡಿಸಿ ಪೂಜೆ ಆಗ್ತಾವ. ಕುಲಕರ್ಣಿ, ಮಹಾದೇವ್ ಕೀವಡ್, ಅರ್ಜುನ್ ಕೀವಡ್, ಹತ್ತರವಾಡ್ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಪ್ರೇಮಾ ಪಾಟೀಲ್, ನ್ಯಾಯವಾದಿ ರವಿ ಹಿರೇಕೋಡಿ, ಇಂಜಿನಿಯರ್ ಎಐ ಕಾಕೋಳ್ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಇದೊಂದು ವಿಶೇಷ ಅನುದಾನವನ್ನು 5 ಕೋಟಿ ರೂಪಾಯಿ ತಂದ ಇದು ನಮ್ಮ ಬಾರ್ಡರ್ ಹಕ್ಕಿವಾಟ ಹದ್ದ ಅಂದರೆ ನಮ್ಮ ರಾಯಬಾಗ್ ಮತ್ತು ಕ್ಷೇತ್ರದ ಬಾರ್ಡರ್ವರೆಗೆ ಈಗೇನು ಹತ್ತರವಾಟ ಗ್ರಾಮದಾಟಿ 1 ಕಿಲೋಮೀಟ್ರ್ ಮಾಡಿ ಈಗ ಉಳಿದೈತಿಲ್ಲ, ಅಲ್ಲಿಂದ ಹಿಡಿದು ಇದನ್ನು ರಸ್ತೆಯನ್ನು 5 ಕಿಲೋಮೀಟ್ರ್ ರಸ್ತೆ ಅಭಿವೃದ್ಧಿ ಮಾಡಲಿಕ್ಕೆ 5 ಕೋಟಿ ವಿಶೇಷ ಅನುದಾನ ತಂದು ಇವತ್ತು ಭೂಮಿ ಪೂಜೆ ಕಾರ್ಯಕ್ರಮ ನೆರವೇರಿಸಿದೆವು. ಅದಕ್ಕೆ ಗುತ್ತಿಗೆದಾರರಂಥ ಬೆನ್ನೆಳ್ಳಿ ಅವರಿಗೂ ಕೂಡ ನಾ ಕಿವಿಮಾತು ಹೇಳೋದೇನೆಂದರೆ ಈಗಾಗಲೇ ನಾವು ಅಲ್ಲಿ ಡೊಣವಾಡದಲ್ಲಿ ಕೂಡ 2 ಕೋಟಿ ರೂಪಾಯಿದ ಭೂಮಿ ಪೂಜೆ ರಸ್ತೆ ಭೂಮಿ ಪೂಜೆ ಮಾಡಿ ಬಂದೆವು. ನಿಮ್ಮದು ಅದು ವರ್ಕ, ಇದು ನಿಮ್ಮದು ಐತಿ. ಎರಡೂ ಕಡೆ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಈ ಹತ್ತರವಾಟ್ ಮಂಗಳೂರು ಭಾಗದ ಮತ್ತು ಕರುಶಿತನ ಈ ಕಡೆ ಸಂಕೇಶ್ವರಕ್ಕೂ ಹೆಚ್ಚು ಹೋಗೋದ್ರಿಂದ ಅದಕ್ಕೆ ತಾವು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಮಾಡಿ ಈ ಸಕ್ಕರೆ ಕಾರ್ಖಾನೆಗಳಿಗೆ ಕಬ್ಬು ಹೋಗೋದ್ರಿಂದ ರಸ್ತೆ ಬೇಗ ಹಾಳಾಗೋದ್ರಿಂದ ಈಗ ಅಲ್ಲಿ ಡೊಣವಾಡದಾಗಂತೂ ಭಾಳ ಹಾಳಾಗೈತಿ. ಅದಕ್ಕೆ ಹಾಳಾಗಲ್ದಂಗೆ ತಾವು ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ತಾವು ಮಾಡಿಕೊಡಬೇಕು ಮತ್ತು ಕಾಕೋಳ ಲೋಕೋಪಯೋಗಿ ಅಧಿಕಾರಿ ಕೂಡ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ತಾವು ಮಾಡಿಸ್ಬೇಕು ಮತ್ತು ಈ ಗ್ರಾಮದ ಹತ್ತರವಾಟ್ ಮತ್ತು ಮಂಗಳೂರು ಗ್ರಾಮದ ಎಲ್ಲ ಗುರು ಹಿರಿಯರು ಮತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಸದಸ್ಯರು ಸಹಕಾರವನ್ನು ಕೊಟ್ಟು ತಾವು ಕೂಡ ಮುಂದೆ ನಿಂತ ಒಳ್ಳೆಯ ಗುಣಮಟ್ಟದ ರಸ್ತೆಯನ್ನು ಅತಿ ಹೆಚ್ಚು ನಾವು ಮೊದಲಿಂದ ಅಂತಿದ್ದೀವಿ. ಯಾಕಂದ್ರೆ ಎಮ್ ಎಲ್ ಎ ಸಾಹೇಬರು ನಮ್ಮಲ್ಲಿ ಏನು ಕೆಲಸ ಅನ್ಕೋತ ಹೇಳ್ತಿದ್ದೀವಿ. ಆದರೆ ಅವರು ಯಾವಾಗ ಕೆಲಸ ಬಂದರೆ ಫಸ್ಟ್ ಮಂಗನೂರದಿಂದನೇ ಚಾಲು ಮಾಡಿದರು. ಈಗ 15 ವರ್ಷದೊಳಗೆ ನನ್ನ ಅಂದಾಜಲ್ಲಿ ಕಮ್ಮಿತ್ ಕಮ್ಮಿ ಒಂದು 25 ಕೋಟಿ ರೂಪಾಯಿ ಮಂಗನೂರಕ್ಕೆ ಕೊಟ್ಟಿರ್ಬೇಕು ಅವರು. ಯಾಕಂದರೆ ಯಾವ ರಸ್ತೆ ಒಟ್ಟೆ ಇದ್ದಿದ್ದಿಲ್ಲ, ರೂಮ್ ಇದ್ದಿದ್ದಿಲ್ಲ, ಮತ್ತು ಊರಾಗೆ ಯಾವುದೂ ಕೆಲಸ ಆಗಿದ್ದಿಲ್ಲ. ಆದರೆ ಇವ್ರು ಬಂದ ಬಳಿಕ ಎಮ್ ಎಲ್ ಎ ಫಂಡ್ ಏನನ್ನೋದು ಗೊತ್ತಾಯ್ತು. ಅದಕ್ಕೆ ದೇವರು ಅವ್ರಿಗೆ ಆಯುರ್ ಆರೋಗ್ಯ ಸಂಪತ್ತು ಕೊಟ್ಟು ಇನ್ನು ಮುಂದಿನ ಅವ್ರ ಆಯುಷ್ಯ ಎಲ್ಲ ವಿಧಾನಸೌಧದೊಳಗೆ ಹೋಗಲಿ ಅಂತ ಹೇಳಿ ಮಣ್ಣು ಬಂದಿರ್ತಾರೆ.
ಹತ್ತರವಾಡದಿಂದ ಅರ್ಧಕ್ಕೆ ನಿಂತಿದ್ದ ಆಲೂರು ಕ್ರಾಸ್ ತಕ ಐದು ಕೋಟಿ ವಿಶೇಷ ಅನುದಾನದಲ್ಲಿ PWD ವಿಶೇಷ ಅನುದಾನದಲ್ಲಿ ಮಂಜೂರು ಮಾಡಿಸಿಕೊಂಡು ಬಂದಿದ್ದಕ್ಕಾಗಿ ಹತ್ತರವಾಟ್ ಮಾವನೂರು ಬಿದ್ರೋಳಿ ಎಲ್ಲ ಗ್ರಾಮದ ಗ್ರಾಮಸ್ಥರಿಂದ ಅವರಿಗೆ ಕೃತಜ್ಞತೆಗಳು. ನಮ್ಮ ಮಾನ್ಯ ಶಾಸಕರು ಒಳ್ಳೆಯ ಜನಪ್ರಿಯ ಶಾಸಕರಿದ್ದು ಒಳ್ಳೆಯ ವರ್ಕರ್ ಇದ್ದಾರೆ. ಈಗಾಗಲೇ ಅವರು ನೀರಾವರಿ ಸಂಬಂಧ ಭಾಳ ಪ್ರಯತ್ನ ವಿಶೇಷ ಪ್ರಯತ್ನ ಮಾಡ್ತಾಯಿದ್ದಾರೆ. ಕರ್ಗಾಮ್ ಏತ ನೀರಾವರಿಯು ಒಂದು ಹಂತಕ್ಕೆ ಪೂರ್ಣ ಮಂಜೂರಾತಿ ಪಡೆದು ಒಂದು ಹಂತಕ್ಕೆ ಬಂದಿದೆ. ಅದೇ ರೀತಿ ಎಲ್ಲ ನೀರಾವರಿ ಕೆಲಸಗಳಿಗೂ ಅವರು ಒತ್ತು ಕೊಟ್ಟಿದ್ದಾರೆ. ಮತ್ತು ಮಾವನೂರು ಕೆರೆಯಿಂದ ಮಾವನೂರು ಗ್ರಾಮಕ್ಕೆ ಕುಡಿಯುವ ನೀರಿನ ಸೌಲಭ್ಯವನ್ನು ಸಹಿತ ಶಾಸಕರು ತಮ್ಮ ಅನುದಾನದಲ್ಲಿ ಮಂಜೂರು ಮಾಡಿಸಿ ಅದನ್ನು ಪೂರ್ಣಗೊಳಿಸಿರ್ತಾರೆ. ಅದೇ ರೀತಿ ಮತ್ತು ನಮ್ಮ ಎಲ್ಲ ಕಾರ್ಯಗಳಿಗೆ ರಸ್ತೆ ಆಗಲಿ ನೀರಾವರಿ ಆಗಲಿ ಶಾಲಾ ಕಟ್ಟಡಗಳಾಗಲಿ ಎಲ್ಲ ಕೆಲಸಗಳಿಗೆ ನಮಗೆ ಸಹಕಾರ ಕೊಡ್ತಾ ಬಂದಿರ್ತಾರೆ. ಅದೇ ರೀತಿ ನಾವು ಅವರಿಗೆ ಸಹಕಾರ ಕೊಡಲು ಬದ್ಧರಿದ್ದೇವೆ ಅಂತ ಹೇಳಿ ಹೇಳಬೇಕು.